ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ಗೆ ಬ್ಯಾಕಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು ಹೇಗೆ ಅಂತ. ಸೊ ಕಮೆಂಟ್ಗಳು ಬರ್ತಾ ಇತ್ತು ಪ್ಯಾಚ್ ವರ್ಕ್ ಡಿಸೈನ್ ತೋರಿಸಿ ಅಂತ. ಸೊ ಆ ಕಮೆಂಟ್ಗಳಿಗೆ ಮತ್ತು ಹಾಗೆ ಬಿಗಿನರ್ಸ್ಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಕ್ಯಾನ್ವಸ್ ಇಟ್ಟು ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅಂತ. ಸೊ ಹೊಸದಾಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಶುರು ಮಾಡೋಣ ನೋಡಿ. ನಾನು ಆಲ್ರೆಡಿ ಬ್ಯಾಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದರದ್ದು ನೆಕ್ ಅಗಲ ಬಂದುಬಿಟ್ಟು ನಾನು 2 ಕಾಲು ಇಂಚ್ ಇಟ್ಟಿದ್ದೀನಿ, ಕೆಳಗಡೆ 3 ಇಂಚ್ ಇಟ್ಟಿದ್ದೀನಿ, ಡೀಪ್ ಬಂದುಬಿಟ್ಟು 1.5 ಇಂಚು ಅಂದರೆ ಇಲ್ಲಿ 1/2 ಇಂಚು ಸೇರಿಸಿ, ಇವ್ರು ರೆಡಿ 10 1/2 ಇಂಚು ಸೇರಿಸಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಾನು ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹಾಕಿದ್ದೀನಲ್ಲ ಇದು, ಈ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದು ನಮ್ಮ ಎಕ್ಸಾಕ್ಟ್ ನೆಕ್ ಇದು. ಇವಾಗ ನಾನು ಹೇಗೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದಂತ ತೋರಿಸ್ಕೊಡ್ತೀನಿ ಕ್ಯಾನ್ವಸ್ ಯೂಸ್ ಮಾಡಿ. ಸೊ ನೋಡಿ, ಬ್ಲೌಸ್ ಬ್ಯಾಕು ನೀವೆಷ್ಟು ತೊಗೊಳ್ತೀರಾ ಅಷ್ಟು ಇಟ್ಕೊಳ್ಳಿ. ವೈಟ್ ವೈಟ್ ಮೇಲೆ ನಿಮಗೆ ಕ್ಯಾನ್ವಸ್ ಕಾಣ್ತಾ ಇಲ್ಲ, ಇವಾಗ ಕಾಣ್ತಾ ಇರ್ಬೋದು, ಕಾಣ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ, ಕೆಳಗಡೆ ಯೆಲ್ಲೋ ಕಲರ್ ಬುಕ್ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ಲಿ ಅಂತಷ್ಟೇ. ಕ್ಯಾನ್ವಸ್ ಹೇಗೆ ತಗೋತೀರಿ ಅಂದರೆ ನಿಮ್ಮ ಬ್ಲೌಸಲ್ಲಿ ಬ್ಯಾಕ್ ನೆಕ್ ಬ್ಯಾಕ್ ಎಷ್ಟಿರುತ್ತೋ ಅಷ್ಟು. ನೋಡಿ, ನಾನು 1 ಇಂಚ್ ಎಕ್ಸ್ಟ್ರಾ ಸೇರಿಸಿರೋದು ಸೇರಿ ತೊಗೊಂಡಿದ್ದೀನಿ, 15 ಇಂಚು ಬ್ಯಾಕು, ಇಷ್ಟುದ್ದ ತೊಗೊಳ್ಳಿ. ಅಗಲ ಬಂದು ನಾನೊಂದು ಅಂದಾಜಲ್ಲಿ ತೊಗೊಂಡಿದ್ದೀನಿ, 6 ಇಂಚು ತೊಗೊಂಡಿದ್ದೀನಿ. ಸೊ ಈಗ ಮೊದಲಿಗೆ ನೋಡಿ, ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ, 1/2 ಇಂಚು 3/4 ಇಂಚಿಗೆ ಹಾಕ್ಕೊಳ್ಳಿ, 3/4 ಇಂಚಿಗೆ ಹಾಕ್ಕೊಳ್ಳಿ, ಇದಿಲ್ಲ ಇದು 3/4 ಇಂಚಿಗೆ ಹಾಕ್ಕೊಳ್ಳಿ. ಈಗ ನಮಗೆ ಎಕ್ಸಾಕ್ಟ್ ಏನಿದೆ ಮೆಷರು, ಸೊ ಆ ಮೆಷರ್ಗೆ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ 2.5 ಇಂಚು ನೆಕ್ಕಗ್ಲ ಏನಿಟ್ಟಿದ್ದೀವಿ ಅದು ಮಾರ್ಕ್ ಹಾಕ್ಕೊಂಬಿಡೋಣ. 2.5 ಇಂಚು ನಾನು ನೆಕ್ಕಗ್ಲ ಇಟ್ಟಿದ್ದೀನಿ. ಡೀಪ್ ಬಂದುಬಿಟ್ಟು ನೋಡಿ, ಇದರಲ್ಲಿ ಎಷ್ಟಿದೆ ಅಷ್ಟು ಹಾಕ್ಕೋಬೇಕು. ನೋಡಿ, ಇದರಲ್ಲಿ ಎಷ್ಟಿದೆ ಅಷ್ಟು ಹಾಕ್ಕೊಬೇಕು. ನೋಡಿ, 10.5 ಇದೆ. ಸೊ 10.5 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ, 10.5 ಇಂಚಿಗೆ. ಸೊ ಇಲ್ಲಿ ಕೆಳಗಡೆ ನಾನು 3 ಇಂಚ್ ಇಟ್ಕೊಂಡಿದ್ದೆ, ಸೊ ಅದೇ 3 ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ. ಸೇಮ್ ನಾನು ಬ್ಯಾಕಲ್ಲಿ ಯಾವ ಥರ ಮಾರ್ಕ್ ಹಾಕಿದೆ ಸೇಮ್ ಅದೇ ಥರ ನಾನು ಇಲ್ಲೂ ಮಾರ್ಕ್ ಹಾಕ್ಕೊತೀನಿ. ಈ ಥರ ಮಾರ್ಕ್ ಹಾಕ್ಕೊಂಬಿಡಿ. ಇದು ನಮ್ಮ ಎಕ್ಸಾಕ್ಟ್ ನೆಕ್ ಆಗಲ್ಲ ಇದು. ನೋಡಿ, ಇಲ್ಲಿಂದ ನಾವು ಇಲ್ಲಿಂದ ಸ್ಟ್ರೈಟ್ ಒಂದು ಮಾರ್ಕ್ ಹಾಕ್ಕೊಂಬಿಡೋಣ, ಈ ಥರ ಸ್ಟ್ರೈಟ್ ಮಾರ್ಕ್ ಹಾಕ್ಕೊಂಬಿಡೋಣ, ಈ ಥರ ಮಾರ್ಕ್ ಹಾಕ್ಕೊಂಡು. ನೋಡಿ, ಇದು ಸುಮ್ಮನೆ ಈ ಥರ ಒಂದು ಶೇಪ್ ಹಾಕ್ಕೊಳ್ಳಿ. ಸೊ ಈ ಥರ ಮಾರ್ಕ್ ಹಾಕ್ಕೊಳ್ಳಿ, ಈ ಥರ ನೋಡಿ, ಈ ಥರ ಫಸ್ಟು ಇಲ್ಲಿಂದ ಇಲ್ಲಿಗೆ ಈ ಥರ ಹಾಕ್ಕೊಳ್ಳಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ. ನಿಮ್ಗೆ ಇನ್ನೂ ಬ್ರಾಡ್ ಜಾಸ್ತಿ ಇಟ್ಕೊಳ್ತೀವಿ ಅಂದರೆ ಇನ್ನು ಸ್ವಲ್ಪ ಹಿಂಗೆ ಒಳಗೆ ಬರ್ಬೋದು, ಇಷ್ಟು ಬ್ರಾಡ್ ಸಾಕು. ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇದಾದಮೇಲೆ ನಾವು ಎಕ್ಸಾಕ್ಟು ಕರೆಕ್ಟು 1 ಇಂಚಿಗೇ, ಜಾಸ್ತಿ ಬೇಡ, 1.5 ಇಂಚು ಕರೆಕ್ಟಾಗಿ ಅಗಲ ಬೇಕು ಡಿಸೈನು ಅಂದರೆ 1.5 ಇಂಚಿಗೆ. ನೋಡಿ, ಟೇಪ್ನ ಇದ್ರ ಮೇಲೆ ಈ ಥರ ಇಟ್ಟೇ ಮಾರ್ಕ್ ಮಾಡಿನೇ ನೀವು ಹಾಕ್ಕೊಬೇಕು, ಯಾಕಂದರೆ ಡಿಸೈನ್ ಏನಿದೆ ಅದು ಎಕ್ಸಾಕ್ಟ್ ಬರಬೇಕು ಅಂದರೆ ನಾವು ಟೇಪ್ನ ಈ ಥರ ಇಟ್ಟು 1.5 ಇಂಚಿಗೆ ನಾವು ಮಾರ್ಕ್ ಮಾಡ್ತಾ ಹೋಗಬೇಕು. ಸೊ ಇದ್ರ ಮೇಲೆ ನಾವು ಈ ಥರ ಡ್ರಾ ಮಾಡ್ಕೊಡೋಣ ನೋಡಿ. ಇಲ್ಲಿದೆಯಲ್ಲ, ಇಲ್ಲಿ ನಾವಿಲ್ಲಿ ಒಂದು ಇಷ್ಟು ಇದು ಹೀಗೆ ಬಿಟ್ಕೊಳ್ಳೋಣ,
ಕಟ್ಟಿಂಗ್ ಮಾಡೋದು ಬೇಡ, ನಾನು ಕಟ್ ಮಾಡೋವಾಗ ತೋರಿಸ್ತೀನಿ ನಿಮಗೆ ಅರ್ಥ ಆಗುತ್ತೆ. ಆದಮೇಲೆ ಈ ಕಡೆ ನಾವು ಈ ಥರ ಒಂದು ಶೇಪ್ ಹಾಕ್ಕೊಡೋಣ, ಒಂದು ಇನ್ನೂ ಒಂದು ಇಂಚಿಗೆ ಮತ್ತೊಂದು ಶೇಪ್ ಹಾಕ್ಕೊಡೋಣ. ನೋಡಿ ಈ ಥರ ನೋಡಿ ಇದು ನಮ್ಮ ಎಕ್ಸಾಕ್ಟ್ ಮೆಷರ್ಮೆಂಟ್ ಏನಿದೆ 2.5 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚು, ಇದು 1 ಇಂಚು ಅಗಲ ಬಂದು, ಇದು 2.5 ಇಂಚು ನೆಕ್ ಅಗಲ, ಇದು 1.5 ಇಂಚು ಡಿಸೈನಿಗೆ, ಇದು 1 ಇಂಚು. ಸೊ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಈಗ ಹೇಗೆ ಕಟ್ಟಿಂಗ್ ಮಾಡ್ಕೊಬೇಕಂದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬರಬೇಕು, ತೋರಿಸ್ತೀನಿ ನಾನು ನೋಡಿ. ಇಲ್ಲಿಗೆ ಬನ್ನಿ, ಈ ಮಧ್ಯದ ಲೈನಿಗೆ ಬನ್ನಿ, ಅಲ್ಲಿಗೆ ಬಂದು ನೋಡಿ, ಇಲ್ಲಿ ನಾನು ಲೈನ್ ಹಾಕಿದ್ನಲ್ಲ, ಇದನ್ನು ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊತೀನಿ, ಈ ಡಿಸೈನ್ವರೆಗೂ. ಇಲ್ಲಿಗೆ ಬಂದು ಈಗ ನಾವು ಇದನ್ನು ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಈ ಥರ ಏನಕ್ಕೆ ಅಂದರೆ ನಾವು ಇದನ್ನು ಐರನ್ ಮಾಡಬೇಕಾಗತ್ತೆ ಲೈನಿಂಗ್ ಮೇಲಿಟ್ಟು, ಆವಾಗ ಮತ್ತೆ ನಾವು ಮೆಷರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಈಸಿ, ಇವಾಗ ಇದನ್ನು ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ ಇಲ್ಲಿ. ನೋಡಿ ಈ ಥರ ಕಟ್ಟಿಂಗ್ ಮಾಡಿಬಿಟ್ರೆ ನಾವು ಲೈನಿಂಗ್ ಮೇಲಿಟ್ಟು ಐರನ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಇದ್ರ ಒಳಗಡೆ ಇದೇನಿದೆ ಇದು ಬರುತ್ತೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ. ಇದನ್ನು ಇವಾಗ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ. ಇವು 3 ಪೀಸು ಬೇಕು, ಇದು ಒಂದು, ಅದರೊಳಗಡೆ ಇದು ಡಿಸೈನ್ ಬರುತ್ತೆ, ಅದರೊಳಗಡೆ ಇದು ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ನಾನು ತೋರಿಸ್ತೀನಿ. ಸೊ ಇದೆರಡನ್ನು ನಾವು ಸೈಡಿಗಿಡೋಣ. ಇದನ್ನು ಮಾತ್ರ ನಾವು ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಹಾಕಿ ಇದನ್ನು ಈ ಥರ ಇಟ್ಟು ಐರನ್ ಮಾಡ್ಕೋಬೇಕು ನೋಡಿ. ಇದು ಸೆಂಟರ್ ಇದೆಯಲ್ಲ ನೋಡಿ, ಇದು ಸೆಂಟರ್ ಇದೆ, ಈ ಸೆಂಟರ್ ಕರೆಕ್ಟಾಗಿ ಇದು ಮ್ಯಾಚ್ ಆಗಬೇಕು ಈ ಥರ. ಇದು ಈ ಸೆಂಟರು ಅಷ್ಟೇ, ಇಲ್ಲಿ ನಾವೇನು ಗೆರೆ ಹಾಕಿರ್ತೀವಿ ಫೋಲ್ಡಿಂಗ್ ಮಾಡಿ ಗೀರಿರ್ತೀವಿ, ಆ ಸೆಂಟರ್ಗೆ ಇದು ಮ್ಯಾಚ್ ಆಗಬೇಕು. ಇದನ್ನು ಈ ಥರ ಐರನ್ ಮಾಡೋಣ, ನಾನು ಐರನ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ಮೇಲೆ ಈ ಥರ ಇಟ್ಟು ಐರನ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗಬೇಕು ಅಂತ ನಾನು ಫಾರ್ ಅ ಫಸ್ಟ್ ಟೈಮ್ ನಾನು ಐರನ್ ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇರೋದು, ನಿಮಗೆ ಅರ್ಥ ಆಗಲಿ ಅಂತ. ಎಲ್ಲ ಐರನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಫಸ್ಟ್ ಹಾಕ್ಕೊಂಬಿಡಿ, ಅದ್ರ ಮೇಲೆ ಸೀದಾ ಹಾಕ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ನ, ಅದ್ರ ಮೇಲೆ ಲೈನಿಂಗ್ ಈ ಥರ ಇಡಿ ನೋಡಿ. ಈ ಥರ ಇಟ್ಟು ಕರೆಕ್ಟಾಗಿ ಇಟ್ಕೊಂಡು ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕ್ಕೊಡಿ ಫಸ್ಟ್. ನೋಡಿ ಈ ಥರ ಫಸ್ಟು ಸೆಂಟರಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಈ ಕ್ಯಾನ್ವಸ್ ಇದೆಯಲ್ಲ, ಈ ಕ್ಯಾನ್ವಸ್ ಮೇಲೆ ಸ್ಟಿಚ್ ಬರಬಾರ್ದು, ಪಕ್ಕದಲ್ಲೇ ಕ್ಯಾನ್ವಸ್ ಪಕ್ಕದಲ್ಲೇ ಬರಬೇಕು, ಈ ಕಡೆನೂ ಬರಬಾರ್ದು, ಕ್ಯಾನ್ವಸ್ ಪಕ್ಕನೇ ಅದು ಹೇಗಿದೆ ಶೇಪ್ ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಇವಾಗ ಈ ಕ್ಯಾನ್ವಸಿಂದ ಪಕ್ಕ 1/2 ಇಂಚು ಬಟ್ಟೆ ಬಿಟ್ಟು ಫುಲ್ಲು ಏನಿದೆ ಕಟ್ ಮಾಡಿ ತೆಗೆಯೋಣ.
ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಎಡ್ ಸ್ಟಿಚ್ ಹಾಕೊಂಬಿಡೋಣ. ಈ ಥರ ಎಡ್ ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕೊಂಬಿಡಿ. ಎಕ್ಸ್ಟ್ರಾಸ್ ಏನಿದೆ ಕಟ್ ಮಾಡಿ ತೆಗಿಯೋಣ. ನಾನು ಎರಡು ಪೀಸ್ನ ಸೇಮ್ ಇದೇ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸೈಡ್ ಇಡೋಣ. ಇವಾಗ ನಮಗೆ ಬೇರೆ ಕೆಲಸ ಇದೆ, ತೋರಿಸ್ತೀನಿ ನೋಡಿ. ಇವಾಗ ಇನ್ನೆರಡು ಪೀಸು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಕ್ಯಾನ್ವಸ್ಸು ನೋಡಿ, ಇದು ಇದೆರಡು ಈ ಥರ ಬರಬೇಕು, ಈ ಥರ ಬರಬೇಕು. ಸೊ ಇದನ್ನು ನಾವು ಮತ್ತೆ ನಮ್ಮ ಹತ್ರ ಮಿಕ್ಕಿರೋ ಲೈನಿಂಗ್ ಮೇಲೆ ಎರಡು ಆಪೋಸಿಟ್ ಬರೋ ಥರ ಇಟ್ಟು ಐರನ್ ಮಾಡ್ಕೊಬೇಕು. ನೋಡಿ ಇದು ಐರನ್ ಮಾಡುವಾಗ ಇದಕ್ಕೆ ಈ ಥರ ಆಪೋಸಿಟ್ ಬರಬೇಕು, ಅದನ್ನು ಚೆಕ್ ಮಾಡಿಕೊಂಡು ನಾವು ಐರನ್ ಮಾಡ್ಕೊಳ್ಳೋಣ. ಸೊ ಈ ಥರ ಫಸ್ಟ್ ಐರನ್ ಮಾಡ್ಕೊಂಬಿಡಿ. ಐರನ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ಎರಡು ಪೀಸ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ತೆಗೆದು ನೋಡಿ ಈ ಥರ ಮಾಡ್ಕೊಳ್ಳಿ ಸಾಕು. ಇದಾದಮೇಲೆ ನೋಡಿ ಇದು ಸ್ಯಾರಿ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಈ ಬ್ಲೌಸ್ಗೆ ಇದು ಸ್ಯಾರಿ ಈ ಥರ ಬಂದಿದೆ. ಇದ್ರ ಮೇಲೆ ಇದನ್ನು ಇಟ್ಟು ನೋಡಿ ಈ ಥರ ಇಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಎರಡು ಪೀಸ್ಗೆ ಈ ಥರದ್ದು ಎರಡು ಪೀಸ್ ಬೇಕು. ಇಲ್ಲೂ ಅಷ್ಟೇ ಅಪೋಸಿಟ್ ಆಪೋಸಿಟಲ್ಲಿ ಈ ಥರ ಇಟ್ಕೊಳ್ಬೇಕು. ಪೀಸ್ನ ಈ ಥರ ಸೀದಾ ಹಾಕ್ಕೊಳ್ಳಿ. ಸ್ಯಾರೀಲಿ ಏನಾದರೂ ನಿಮಗೆ ಡಿಸೈನ್ ಇದೆ ಅನಿಸಿದ್ರೆ ನೋಡಿ, ಇದರಲ್ಲಿ ನವಿಲಿದೆ, ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ನವಿಲಿದೆ. ಸೊ ಅದು ಮೇಲೆ ನೋಡೋ ಥರ ಹಾಕ್ಕೊಳ್ಬೇಕು ನೋಡಿ ಈ ಥರ. ಇದ್ರ ಮೇಲೆ ಇದನ್ನು ಈ ಥರ ಇಟ್ಟು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೋಣ. ಇವಾಗ ನೋಡಿ ಇದೆರಡು ಆಪೋಸಿಟ್ ಬರುತ್ತೆ, ಚೆಕ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ನೋಡಿ ಈ ಥರ ಹಾಕ್ಕೊಬೇಕು. ಈಗ ಇದ್ರ ಪಕ್ಕ ಒಂದು ಕಾಲು ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಏನಿದೆ ಕಟ್ ಮಾಡಿ ತೆಗಿಯೋಣ. ಇದೆಲ್ಲ ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕ್ಕೊಂಬಿಡಿ. ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡಿದ್ದಾದಮೇಲೆ ಇದು ಈ ಥರ ಬರುತ್ತೆ. ಇವಾಗ ನಾವೇನು ಮಾಡಬೇಕಂದ್ರೆ ಸಮನಾಗಿಟ್ಟು ನೋಡಿ ನೀಟಾಗಿ ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಬೇಕು. ಸೊ ನೋಡಿ ಈ ಥರ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ ಲೈನಿಂಗ್ ಏನು ಎಕ್ಸ್ಟ್ರಾ ಇದೆ ಅದನ್ನು ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಸೊ ನಾನು ಓವರ್ಲಾಕ್ ಮಿಷಿನಲ್ಲಿ ಓವರ್ಲಾಕ್ ಕೂಡ ಮಾಡ್ಕೊಳ್ತೀನಿ. ಸೊ ಎರಡು ಪೀಸೂ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಓವರ್ಲಾಕ್ ಎಲ್ಲ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಪೀಸ್ ಇರುತ್ತಲ್ಲ, ಇವೆರಡು ಪೀಸು ಕರೆಕ್ಟಾಗಿ ಒಂದು ಕಾಲು ಇಂಚಿಗೆ ಬಿಟ್ಟಿದ್ದೀವಲ್ವ ನಾವು. ಬೇಕಾದ್ರೆ ನೀವು ಬಿಗಿನರ್ಸ್ ಆದರೆ ಮಾರ್ಕ್ ಹಾಕ್ಕೊಳ್ಳಿ ಒಂದು ಕಾಲು ಇಂಚಿಗೆ. ಅಂದರೆ ನಾನು ಇಲ್ಲೊಂದು ಕಾಲು ಇಂಚು ಬಟ್ಟೆಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಯಾಕಂದರೆ ಸ್ಟಿಚಿಂಗ್ ಅಲೋಯೆನ್ಸಿಗೆ ಬೇಕಂತ. ನೋಡಿ ಈ ಥರ ಬೇಕಾದ್ರೆ ನೀವು ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೂ ಮಾರ್ಕ್ ಹಾಕಿದಾಗ ಒಂದು ಕಾಲು ಇಂಚು ಬರಬೇಕು. ಸೊ ಆ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಇದನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಲೆವೆಲಲ್ಲಿ ಇಟ್ಕೊಂಡು ಪಿನ್ ಮಾಡಿದ್ದೀನಿ. ಈ ಶೇಪ್ ಎಲ್ಲ ಮ್ಯಾಚ್ ಆಗಬೇಕು ಮತ್ತು ಒಂದೇ ಈವನಲ್ಲಿ ಇರಬೇಕು. ಸೊ ನಾನು ಇವಾಗ ಇದ್ರ ಮೇಲೆ ಸ್ಟಿಚ್ ಹಾಕ್ತೀನಿ.
ಹಾಕ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಇಡಿ ಇನ್ಸೈಡು ಈ ಥರ ಬರುತ್ತೆ, ಟಾಪ್ ಸೈಡ್ ಈ ಥರ ಬರುತ್ತೆ. ಸೊ ಇನ್ನೊಂದು ಪೀಸನ್ನು ನಾನು ಇದೇ ಥರ ಮಾಡ್ಕೊಳ್ತೀನಿ. ನೋಡಿ, ಎರಡು ಪೀಸು ಈ ಥರ ರೆಡಿ ಮಾಡ್ಕೊಂಬಿಡಿ. ಇದಾದಮೇಲೆ ನಮ್ಮ ಬ್ಲೌಸಲ್ಲಿ ಏನು ಪೀಸ್ ಮಿಕ್ಕಿರುತ್ತೆ, ಸೊ ಅದ್ರ ಮೇಲೆ ಇದನ್ನಿಟ್ಟು ಐರನ್ ಮಾಡ್ಕೊಳ್ಳಿ. ಫಸ್ಟು ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೊಳ್ಳಿ. ನಾನು ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಇಟ್ಟು ಸ್ಟಿಚ್ ಹಾಕೋಣ. ಎಕ್ಸ್ಟ್ರಾ ಇರೋ ಲೈನಿಂಗ್ನ ನಾನು ಕಟ್ ಮಾಡಿ ತೆಗಿತಿದ್ದೀನಿ. ಈ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕಬೇಕು. ಈಗ ಇದನ್ನು ಈ ಥರ ಟರ್ನ್ ಮಾಡಿ. ಟರ್ನ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಈಗ ನೋಡಿ, ಕ್ಯಾನ್ವಾಸ್ ಕಾಣ್ತಾ ಇದೆ, ಆ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕಬೇಕು. ಈಗ ನಾವೇನು ಸ್ಟಿಚ್ ಹಾಕಿದ್ದೀವಿ ಈ ಕ್ಯಾನ್ವಾಸ್ ಪಕ್ಕ, ಇದ್ರ ಪಕ್ಕ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೇನಿದೆ ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಡೋಣ. ಕೆಳಗಡೆನೇ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಕೊಳ್ಳಿ, ಕ್ಯಾನ್ವಾಸ್ಗಿನ್ನ ಎಕ್ಸ್ಟ್ರಾ ಇರಲಿ ಕೆಳಗಡೆ ಬಟ್ಟೆ. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಏನು ಸ್ಟಿಚ್ ಹಾಕಿದ್ದೀವಿ ಅದು ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ, ನನಗೆ ಇಲ್ಲಿ ಡೈರೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಹೈಲೈಟ್ ಆಗೋ ಥರ ಆ ಸ್ಟಿಚ್ ಮೇಲೇ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ಥರ ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರ ರೆಡಿ ಮಾಡಿಕೊಂಡ್ಮೇಲೆ ಇದಕ್ಕೆ ಇದು ಈಗ ಹೈಲೈಟ್ ಆಗಿದೆ, ಈಗ ಇದನ್ನು ಇನ್ನೂ ಸ್ವಲ್ಪ ಹೈಲೈಟ್ ಮಾಡೋಣ. ಸೊ ಈ ಥರ ಲೇಸ್ ಯೂಸ್ ಮಾಡಿ ನಾವು ಹೈಲೈಟ್ ಮಾಡೋಣ ಇದನ್ನು. ಒಂದು ಸ್ವಲ್ಪ ಡಿ ಫಸ್ಟು ಇದ್ರ ಮೇಲೆ ಹಾಕ್ಕೊಂಬಿಡೋಣ. ಸೊ ಈ ಕಡೆ ಆಯಿತು, ಇವಾಗ ಈ ಕಡೆ ಹಾಕೋಣ ಇದನ್ನು. ಸೊ ಇಲ್ಲ ಆಯಿತು, ಇನ್ನೂ ಹೈಲೈಟ್ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ ಹಾಕ್ಕೊಳ್ಬೋದು ಈ ಥರ. ಸೊ ಈ ಥರ ರೆಡಿ ಮಾಡ್ಕೊಂಬಿಡಿ. ಎಡ್ಜಿಗೆ ಈ ಥರ ಪಟ್ಟಿ ಕೊಟ್ಟು ಫಿನಿಶ್ ಮಾಡ್ಕೊಳ್ಳೋಣ. ಇಲ್ಲಿ ಪಟ್ಟಿ ಪೀಸ್ ಕೊಟ್ಟು ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಏನಾದರೂ ಪ್ಯಾಚ್ ಬೇಕಾದರೆ ಪ್ಯಾಚು ಅಥವಾ ಬಟನ್ನು, ಸೊ ಆ ಥರ ಹಾಕೊಂಗೆ ಇದು ಹಾಕ್ಬೋದು. ಹಿಂಗೆ ಬಿಡ್ತೀವಿ ಅಂದರೂ ಓಕೆ, ಏನಾದರೂ ಒಂದು ಇಲ್ಲಿ ಪ್ಯಾಚ್ ಕೊಟ್ಕೊಂಡ್ರೆ ಇನ್ನೂ ಹೈಲೈಟಾಗಿ ಕಾಣುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಬಟನ್ ಇದೆಯಲ್ಲ, ಈ ಬಟನ್ನ ಅಥವಾ ಇಲ್ಲಿ ಏನಾದರೂ ಬೇರೆ ಪ್ಯಾಚ್ ಪೀಸ್ ಬೇಕು ಅಂದರೆ, ಸೊ ಅದು ಕೂಡ, ಇಲ್ಲ ಈ ಥರ ಬಟನ್ನು ಕೈಯಲ್ಲಿ ಸೂಜಿ ದರದಿಂದ ಇದನ್ನು ಸ್ಟಿಚ್ ಮಾಡ್ಕೊಂಬಿಟ್ರೆ, ಸೊ ಪ್ಯಾಚ್ವರ್ಕ್ ಡಿಸೈನ್ನ ನೋಡಿ ಈ ಥರ ಮಾಡ್ಬೋದು. ಕ್ಯಾನ್ವಾಸ್ ಹಾಕೋದ್ರಿಂದ ತುಂಬ ಸ್ಟಿಫಾಗಿ ಕೂರುತ್ತೆ ಈ ಡಿಸೈನ್ ಏನಿದೆ, ತುಂಬ ಸ್ಟಿಫಾಗಿ ಕೂರುತ್ತೆ, ತುಂಬ ಹೈಲೈಟಾಗಿ ಕಾಣುತ್ತೆ. ಯಾವುದೇ ಎಂಬ್ರಾಯ್ಡ್ರಿ ಬ್ಲೌಸ್, ವರ್ಕಿಂಗ್ ಬ್ಲೌಸ್ ಮಾಡಿರೋದಕ್ಕಿಂತ ಯಾವುದೂ ಕಡಿಮೆ ಇಲ್ಲ. ಸೊ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಈ ಬ್ಲೌಸು
ಡಿಸೈನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸೊ ಮರೀದಿರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಏನು ಅನಿಸ್ತಾ ಇದೆ ಹೇಗಿದೆ ಅಂತ. ಸೊ ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗ್ತೀನಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.